ಸ್ನೇಹಿತರೆ YNK ವ್ಲಾಗಿಗೆ ಸ್ವಾಗತ. ನೀವು ಇಲ್ಲಿ ನೋಡ್ತಾ ಇದ್ದೀರಿ ಸುಂದರವಾದಂತಹ ಬೀಚ್. ಈ ಬೀಚ್ನ ಹೆಸರೇ ಡೆಲ್ಟಾ ಬೀಚ್ ಕೊಡಿಬೇಂದ್ರೆ. ಉಡುಪಿ ನಗರ ಪ್ರದೇಶದಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಬೀಚ್ ಈಗ ಉಡುಪಿ ಜಿಲ್ಲೆಯ ಪ್ರಮುಖ ಬೀಚ್ ಆಗಿದೆ. ಇಲ್ಲಿ ಬಹಳಷ್ಟು ಪ್ರವಾಸಿಗರು ಪ್ರತಿದಿನ ಎಂಬಂತೆ ಈ ಬೀಚನ್ನು ನೋಡಲು ಬರ್ತಾರೆ. ಈ ಬೀಚಿನ ಅತ್ಯಂತ ಪ್ರಮುಖ ಭಾಗ ಅಂದರೆ ಈ ಬೀಚ್ನಲ್ಲಿ ಮುಖ್ಯವಾಗಿ ಸುವರ್ಣ ನದಿ ಮತ್ತು ಅರಬ್ಬಿ ಸಮುದ್ರ ಸಂದರ್ಶಿಸುವಂತಹ ಒಂದು ಪ್ರದೇಶ ಇದೆ. ಬನ್ನಿ ನೋಡುವ. ಒಂದು ಸುಂದರವಾದಂತಹ ಬೀಚ್ ಇದು. ಉಡುಪಿ ಜಿಲ್ಲೆಯಲ್ಲಿ ಅತ್ಯಂತ ಪ್ರಶಾಂತವಾದಂತಹ ಬೀಚ್. ಬಹಳಷ್ಟು ಕಸವನ್ನು ನಾವೇನು ಸಮುದ್ರಗಳಿಗೆ ಎಸಿತೇವೆ, ಕಸ ಈಗ ನೋಡಿ ಯಾವ ರೀತಿ ಸಮುದ್ರ ತನ್ನ ದಡಕ್ಕೆ ಎಸ್ತಿದೆ. ತಕೊಳ್ಳಿ, ನೀವು ಹಾಕಿರುವಂಥ ಕಸ ನಿಮಗೆ ಎನ್ನುವ ರೀತಿಯಲ್ಲಿ ಎಸ್ತಿರುವಂಥದ್ದನ್ನು ನಾವು ಕಾಣ್ಬೋದು. ಇದು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ನಾವು ಎಸೆದಿರುವಂಥ ಕಸವನ್ನು ನಮಗೆ ವಾಪಸ್ ಕೊಡ್ತದೆ ಸಮುದ್ರ. ಪ್ರಕೃತಿಯ ಒಂದು ನೇಚರ್ ಹಾಗೆ ಅಲ್ವಾ. ಉಡುಪಿಯಲ್ಲಿ ಬಹಳಷ್ಟು ಬೀಚ್ ಇದೆ ಸ್ನೇಹಿತರೆ, ಅದರಲ್ಲಿ ಇದೊಂದು ಸುಂದರವಾದಂಥ ಬೀಚ್. ಯಾಕಂತ ಹೇಳಿದರೆ ಇಲ್ಲಿ ಈಗ ನೋಡ್ಬೋದು ನೀವು, ಇಲ್ಲಿ ಸಮುದ್ರ ಇದೆ, ಇಲ್ಲಿ ಸೈಡಿನಲ್ಲಿ ಸುವರ್ಣ ನದಿ ಏನು ಹರಿದು ಬಂದು ಇಲ್ಲಿ ಮೀಟ್ ಆಗ್ತದೆ. ಈ ಪ್ರದೇಶಕ್ಕೆ ಡೆಲ್ಟಾ ಅಂತ ಕರೆಯಲಾಗ್ತದೆ. ಏನಾದ್ರು ಸುಂದರವಾಗಿ ಮಧ್ಯದಲ್ಲಿ ನೀರು ನಿಂತಿರುವಂಥದ್ದು ನೀವು ಕಾಣ್ಬೋದಾಗಿದೆ. ಬಹಳ ಸೊಗಸಾಗಿ ಕಾಣ್ತದೆ. ನೂರಾರು ವಿದ್ಯಾರ್ಥಿಗಳು ಪ್ರವಾಸಿಗರು ಈ ಸ್ಥಳಕ್ಕೆ ಬಂದು ಈ ಪ್ರಕೃತಿ ಸೌಂದರ್ಯವನ್ನು ಕಣ್ತುಂಬಿಕೊಳ್ತಾರೆ. ನೀವು ಕೂಡ ಯಾವಾಗಾದರೂ ಉಡುಪಿ ಜಿಲ್ಲೆಗೆ ಬಂದಂತಹ ಸಂದರ್ಭದಲ್ಲಿ ಈ ಪ್ರವಾಸ ತಾಣಕ್ಕೆ ಖಂಡಿತವಾಗಿಯೂ ಭೇಟಿ ಕೊಡಿ. ಸುಮಾರು ಉಡುಪಿಯಿಂದ ಇಲ್ಲಿ ಬರಲಿಕ್ಕೆ ಬಸ್ಸಿನ ವ್ಯವಸ್ಥೆ ಇದೆ, ಆಟೋ ರಿಕ್ಷಾ ಇದೆ, ಟ್ಯಾಕ್ಸಿ ಇದೆ, ಅದನ್ನು ತೆಗೆದುಕೊಂಡು ನೀವು ಇಲ್ಲಿ ಬರ್ಬೋದಾಗಿದೆ ಸ್ನೇಹಿತರೆ. ಉಡುಪಿ ಜಿಲ್ಲೆಯಲ್ಲಿ ಇಂತಹ ಹಲವು ಸುಂದರವಾದಂತಹ ಪ್ರದೇಶಗಳಿವೆ. ಬಹಳಷ್ಟು ಸಮಯದಲ್ಲಿ ಪ್ರವಾಸಿಗರು ಬಂದಂತಹ ಸಂದರ್ಭದಲ್ಲಿ ಕೆಲವೊಂದು ಪ್ರಮುಖವಾದಂತಹ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಟ್ಟು ವಾಪಸ್ಸಾಗುವಂಥದ್ದು ವಾಡಿಕೆ. ಆದರೆ ಅದರ ಹೊರತಾದಂತಹ ಬಹಳಷ್ಟು ಪ್ರವಾಸಿ ತಾಣಗಳು ನಾವು ಉಡುಪಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಎಲೆಮರೆಯಲ್ಲಿರುವಂತಹ ಫಾಲ್ಸ್ಗಳಿರ್ಬೋದು ಅಥವಾ ಬೀಚ್ಗಳಿರ್ಬೋದು, ತುಂಬ ಸುಂದರವಾದಂಥ ಬೀಚ್. ಇಲ್ಲಿ ನೋಡ್ಬೋದು ಆಚಂದ ಸಮುದ್ರ ಮತ್ತು ನದಿ ಸೇರುವಂತಹ ಈ ಪ್ರದೇಶದ ಕಾರಣಕ್ಕಾಗಿದ್ದನ್ನು ಡೆಲ್ಟಾ ಬೀಚ್ ಎಂದು ಕರೆಯಲ್ಪಡ್ತೀವಿ. ಮುಖ್ಯವಾಗಿ ಮಣಿಪಾಲ ವಿಶ್ವವಿದ್ಯಾಲಯ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಇರುವುದರಿಂದ ಅಲ್ಲಿನ ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ತಮ್ಮ ರಜಾ ದಿನಗಳಲ್ಲಿ ಟೈಮ್ ಸ್ಪೆಂಡ್ ಮಾಡುವಂಥದ್ದೆಲ್ಲ ಮಾಡ್ತಾ ಇದ್ದರು. ಆ ಸಂದರ್ಭದಲ್ಲಿ ಇದಕ್ಕೆ ಡೆಲ್ಟಾ ಬೀಚ್ ಎಂಬಂತಹ ಹೆಸರನ್ನು ನೀಡಿದೆ. ಸ್ನೇಹಿತರೆ, YNK ವ್ಲಾಗ್ಸ್ನಲ್ಲಿ ನಾವು ಇದೇ ರೀತಿ ಉಡುಪಿ ಸುತ್ತಮುತ್ತ ಇರ್ಬೋದು ಅಥವಾ ದಕ್ಷಿಣ ಕನ್ನಡ ಇರ್ಬೋದು ಅಥವಾ ಕರಾವಳಿ ಪ್ರದೇಶದ ಸುಂದರವಾದಂಥ ಎಲ್ಲಮರೆಯ ಪ್ರದೇಶಗಳನ್ನು ತೋರಿಸುವಂಥದ್ದು ಅವ್ರ ದೇಶದಿಂದ ನಾವು ವಿಡಿಯೋವನ್ನು ಮಾಡ್ತಿದ್ದೇವೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಜಾಗ ಇಷ್ಟ ಆಗಿದ್ದರೆ ಖಂಡಿತವಾಗಿಯೂ ನಿಮ್ಮ ಸ್ನೇಹಿತರೊಂದಿಗೆ ಕುಟುಂಬಸ್ಥರೊಂದಿಗೆ ಬಂದು ಭೇಟಿ ಕೊಡಿ. ಅಲ್ಲಿಯವರೆಗೆ ಇನ್ನೊಂದು ವಿಡಿಯೋಲ್ಲಿ ನಾನು ಸಿಗ್ತೇನೆ. ಇಲ್ಲಿವರೆಗೆ.